ಪಕ್ಕ ಈಗ ಅಷ್ಟೊಂದು ಅಷ್ಟೊಂದು ಎವಿಡೆನ್ಸ್ ತ್ರಿನಟ್ಟುಗೆ ಎಫ್ಐಆರ್ಗೆಲ್ಲ ಹೆಸರು ತರಬೇಕಂದ್ರೆ ಸುಮ್ಮ ಸುಮ್ಮನೆ ತರಲ್ಲ, ಇದ ಲೈಫ್ ಅಲ್ವಾ, ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ ನಿಜನ ಯಾರು ಆ ಹುಡುಗರ ಎಲ್ರು ಸೇರಿ ಹೊಡೆದಿರೋದು ಬರೆಯಲ್ಲ ಹಾಕಿ ಯಾರಲ್ಲ ಕಪ್ಪ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ ಲಾರಿ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ ಬಸ್ಗಳು ಆಟೋಗಳು ಅದೆಲ್ಲ ಇವನಿರ ಯೂಸ್ ಮಾಡಿ ಅವನಿರ ಹುಡುಗ ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು ದರ್ಶನ್ ವಿಡಿಯೋ ಇದೆಯಾ? ಎಲ್ಲ ಸಿಸಿ ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. ಹೌದಾ? ಇಲ್ಲಾಂದ್ರೆ ಸುಮ್ಮನೆ ಎಂತ ಹೈ ಪ್ರೆಷರ್ ಗೊತ್ತಾ, ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ಗಳು. ಹೌದಾ? ಎಷ್ಟು ಇನ್ಫ್ಲುಯೆನ್ಸ್ಗಳು ಗೊತ್ತಾ, ಅವ್ನ ಅರೆಸ್ಟ್ ಮಾಡ್ಬಾರ್ದು. ಕಾಂಗ್ರೆಸ್ ಇರಲ್ಲ ಫೇವರ್ ಆಗಿ, ಏನಕಂದ್ರೆ ಇಸ್ ಅಗೇನ್ಸ್ಟ್ ಇರಲ್ಲ. ಹೌದೌದು ಅಲ್ಲ, ಇಲ್ಲಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಯಾರು ರಾಜಕೀಯ ತಂದಿಲ್ಲ, ಬಟ್ ಇನ್ಫ್ಲುಯೆನ್ಸ್ ಜಾಸ್ತಿ ಪ್ರೆಷರ್ ಬಂತು ಸಿ ಪಿ ಸಾಹೇಬ್, ಸಿ ಪಿ ಸಾಹೇಬ್ರಿಗೆ ಜಾಸ್ತಿ ಪ್ರೆಷರ್ ಬಂತು ಅರೆಸ್ಟ್ ಮಾಡ್ಬೇಡಿ ಅರೆಸ್ಟ್ ಮಾಡ್ಬೇಡಿ ಅಂದ್ಬಿಟ್ಟು. ಯಾವ್ದಕ್ಕೂ ಚೆಕ್ ಇಲ್ಲ, ತಗೊಂಡ್ಬಂದಿದೆ ಸ್ಟ್ರಾಂಗ್ ಆಯ್ತು, ತುಂಬಾ ಸ್ಟ್ರಾಂಗ್. ಇನ್ನು ಇವತ್ತಿಂದ ಆಟ ಸ್ಟಾರ್ಟ್ ಆರು ದಿವಸ. ಇವತ್ತನ್ನೆಲ್ಲ ಮೆಟಲ್ ರಿಕವರಿ ಮಾಡಕ್ ಹೋಗ್ಬೇಕು, ಆಮೇಲೆ ಮಾಜರ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅದು ಇಲ್ಲಿ ಹೊಡೆದಕ್ಕೇನೆ ಸತ್ತಿರೋದಲ್ಲ ಅವನು. ಹೌದೌದು, ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಸ್, ರಾಡಲ್ ಹೊಡೆದು ಅದು ಹೊಡೆದು. ಏನ್ ಹಿಂಗ ಬೌನ್ಸರ್ ಗಳು ಹುಡಿಯಾಟ್ಗಳು ತಡಿಯಕ್ಕಾಗತ್ತಾ ಆ ಚಿಕ್ಕ ಹುಡುಗ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಹಾ, ಸುಮ್ನೆ ವಾರ್ ಮಾಡ್ಬಿಟ್ಟು ಇಲ್ಲ ಒಂದು ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ, ಕರೆದು ವಾರ್ ಮಾಡಿ ಆಗತ್ತಾ. ಇಲ್ಲ ಅಂದ್ರೆ ಬೌನ್ಸರ್ ಮಾಡಿದ್ರೆ ಆಗತ್ತ? ಅರ್ಥ ಆಗಿಲ್ಲ ನನ್ಗೆ. ಎಲ್ರು ಬಂದ್ಬಿಟ್ಟು ದುಂಬಿ ದುಂಬಿನ ಇದು ದುಂಬಿ 13 ಜನ ಸೇರಿದಾರಲ್ಲ, ಒಬ್ಬರು ಅಂತ ಬರಲ್ಲ, ಬಟ್ ಬೆಲ್ ಸಿಗ ತುಂಬಾ ಕಷ್ಟ. ಹೌದಾ? ಅಂದ್ರೆ ಒಂದ್ ವರ್ಷ ಹೇಳ್ಕೊಂಡು ಹೋಗ್ತದೆ ಬೆಲ್ ಒಂದ್ ವರ್ಷ ಮಿನಿಮಮ್ ಅಂದ್ರೆ 3 ತಿಂಗಳು ಹೊರ ಬರಲ್ಲ, 3 ತಿಂಗಳು 6 ತಿಂಗಳು ಹೊರ ಬರಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಇವನು, ಸುಪ್ರೀಂ ಕೋರ್ಟ್ ಬೆಲ್ ಸಿಗಲ್ಲ, ಅಲ್ಲಿ ಹೈಕೋರ್ಟ್ಗೂ ಸಿಗಲ್ಲ. ಹೌದಾ? ಬಸ್ ಪೋಸ್ಟ್ಮಾರ್ಟಮ್ ಅಲ್ಲಿ ಎಷ್ಟು ಬಿಕರ್ ಆಗಿದೆ ಗೊತ್ತಾ, ಥ್ರೋಟ್ ಕಟ್ ಆಗಿದೆ. ಹೌದು, ನೋಸ್ ಕಟ್ ಆಗಿದೆ. ಹೌದು, ಎಷ್ಟು ಸಿಟ್ಟು ಏನಂತ ಗೊತ್ತಾಗಿಲ್ಲಪ್ಪ. ಬಸ್ ಅಷ್ಟೊಂದು ಸಿಟ್ಟು, ಅಷ್ಟೊಂದು ಸಿಟ್ಟು ಏನಕ್ಕೆ ತೋರಿಸ್ತಾ ಗೊತ್ತಾಗಿಲ್ಲ. ಅವ್ನು ಅವ್ನ ರೂಡ್ ಬಸ್, ಅವ್ನು ತುಂಬಾ ಅವ್ನು ತುಂಬಾ ರೂಡ್, ಅದು ಕುಡಿದ್ಬಿಟ್ರೆ ಅಂತ ಅವ್ನು ನಡಿಯಕ್ಕೆ ಆಗಲ್ಲ, ಹಿಡಿಯಕ್ಕಾಗಲ್ಲ ಅಷ್ಟೊಂದು ರೂಢ ಅವನು. ಸುಮ್ನೆ ಹೋಗ್ಬಿಟ್ಟು ಹತ್ತಿರ ನೋಡ, ಅಲ್ಲಿ ಆ ಹುಡುಗಿಗೂ ಹೊಡೆದಿದ್ದಾನೆ ಅವನು, ಆ ಹುಡುಗಿಗೂ ಹೊಡೆದಿದ್ದಾನೆ. ಆ ಪವಿತ್ರ ಗೌಡಗೆ ವಿಡಿಯೋದಲ್ಲ. ಹೌದು, ಪವಿತ್ರ ಗೌಡಗೆ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವರು 4 ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ದು ಬಂದು ಓರಲ್ಲಾಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಸ್ಟೇಷನಲ್ಲಿ ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂದ್ಬಿಟ್ಟು, ಒಬ್ಬ ಇನ್ನೊಬ್ಬ ಹಂಗೆ ಅಂದ್ಬಿಟ್ಟು. ಆಕ್ಚುಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ಬರು ಒಬ್ಬರನ್ನ ದೂರ ದೂರ ಕೂಡ ಮಾಡೋದು, ಒಬ್ಬರು ಒಂದು ರೂಮ್, ಒಬ್ಬರು ಒಂದು ರೂಮು. ಏನೋ ಅವ್ನು ಹಿಂಗೆ ಹೇಳ್ತಾನಲ್ಲ ಇವನ ಹತ್ರ ಸುಮ್ಮನೆ ಕೇಳೋದು ನಿಜ ಬಂದ್ಬಿಡ್ತದೆ ಸ್ಟೇಷನಲ್ಲಿ. ಅವತ್ತು ಸ್ಟೇಷನ್ ಮೆಟ್ಲಕ್ತಿದಂಗೆ ನಿಜ ಬಂದ್ಬಿಡ್ತ, ಅವ್ರು ಏನು ತಿಳ್ಕೊಂಬಂದಿರ್ತಾರೆ ಎಲ್ಲ ಉಲ್ಟಾ ಆಗುತ್ತೆ. ಇಮ್ಮಿಡ್ಲಿ ಫಿಲಮ್ ಥರ ಆಗಲ್ಲ, ಫಿಲಮ್ ಇನ್ನೊಂದು ಅದು ಹೆಂಗ್ ಪ್ಲೇಸ್ ರೋಡಲ್ಲಿ ಗೊತ್ತಾಗಿಲ್ಲ. ಇನ್ನೇನು ಮಾಡ್ತೀರಾ? ಎಷ್ಟು ದೂರ ಮಾಡ ಎತ್ಕೊಂಡು ಹೋಗಕ್ಕಾಗ್ತೈತೆ? ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತೀರ ಮಕ್ಕಳು. ಆದ್ರೆ ಒಂದ್ ಲೈಫ್ ಅಲ್ವಾ ಬಸ್ ಇದು, ತುಂಬಾ ಬ್ರೀಕಲ್. ಇವನು ಇರೋ ಇದಕ್ಕೆ ಹೌದು ವಾರ್ನಿಂಗ್, ಆರಾಮ ವಾರ್ನಿಂಗ್ ಕೊಟ್ಕೊಂಡು ಒಂದು ಆರಾಮ ವಾರ್ನಿಂಗ್ ಕೊಡ್ಬೋದಾಯ್ತು ಅವನ ಕರೆದ್ಬಿಟ್ಟು. ಈ ಸೋಶಿಯಲ್ ಮೀಡಿಯಾದಲ್ಲಿ ಅಷ್ಟೇ ನಾನು ನೋಡಿದ್ದೀನಿ, ಹೆಂಗೆ ಇದ್ ಮಾಡ್ತಾರೆ ಅಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್ ಗಳೆಲ್ಲ ನೋಡ್ತಾ ಇದ್ರೆ ಚಂದನ್ ಶೆಟ್ಟಿ ಕಮೆಂಟ್ಸ್ ನೋಡ್ಬಿಟ್ರೆ ನಿಜ ಓದ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ಜನಕ್ಕೆ. ಇದು ಅರ್ಧ ಯಾವ ಕಡೆ ಗೊತ್ತಾಗ ಚಾಟ್ ಮೆಸೇಜ್ ಜಾಸ್ತಿ ಮಾಡೋದು. 50 ಕೋಟಿ ರೂಪಾಯಿ ಬಜೆಟ್ ಫಿಲಮ್ ಓಡ್ತಾ ಇದೆ ಇವೊಂದು, ಅದು ಡೆವಿಲ್ ಅಂದ್ಬಿಟ್ಟು. 6 ತಿಂಗಳು ಹಿಂಗೆ ಎಂತ ಸಿ ವಿ ನಾಗೇಶ್, ಸಿ ಎಚ್ ಹನುಮಂತರಾಯಪ್ಪ, ಎಂ ಟಿ ನಾಣಯ್ಯ, ಎಂತ ಲಾಡ್ ವಿಕೆಟ್ಸ್, ಟಾಬಿ ಸಬೆಸ್ಟ್ ಏನು ಎಲ್ಲ ಎಂತ ಕಪಿಲ್ ಸಿಬಲ್ ಕರ್ಕೊಂಡು ಇವ್ನು 6 ತಿಂಗಳು ಬೆಲ್ ಸಿಗಲ್ಲ. ಬಸ್ ಬೇರೆಯವರು ಬೆಳ್ಕೊಟ್ಬಿಟ್ರೆ ಬೇರೆಯವರು ಇದೇ ತರ ಮಾಡಲ್ವಾ? ದುಡ್ಡು ಇದೆ ಲೆಕ್ಕಕ್ಕೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು. ಏನಕ್ಕಂದ್ರೆ ಸಲ್ಮಾನ್ ಖಾನ್ ಅದಕ್ಕೆ ತಾನೇ ಜೈಲು ಹಾಕಿದ್ದು. ಹೌದು, ಸಿ ನಿನ್ನ ನೋಡಿ ತುಂಬಾ ಜನ ಮಾಡ್ತಾರೆ. ನೀನು ಏನೋ ಒಂದ್ ಪಸ್ ಕೊಂದ್ಬಿಟ್ಟಿದ್ಯಾ?
ಅಲ್ಲ ಸಲ್ಮಾನ್ ಖಾನ್ ಬೇಗ ಕಂಪ್ಲೇಂಟ್ ಮಾಡಿಲ್ಲ, ಅವ್ನು ಕಾರ್ ಆಕ್ಸಿಡೆಂಟ್ ಒಂದು ಒಂದು ಜಿಂಕೆ ಮರೀತು ಜಿಂಕೆ ಎಷ್ಟೋ ಜನ ಮಾಡ್ತಾರೆ. ಸೊ ಇದಕ್ಕಾಗಿ ನಂಗೆ ಶಿಕ್ಷೆ ಆಯ್ತಾ ಹೇಳಿದ್ರು ಅದೇ ಸೆಲೆಬ್ರಿಟಿ ಅದಕ್ಕೆ ಆ ಜಿಂಕೆನ್ ಸಾಯಿಸಿದಕ್ಕೆ ಅವ್ನಿಗೆ ಎಷ್ಟು ಹುಡುತವ್ರ ಗೊತ್ತಾ, ಅವ್ನು ಸಿಕ್ಬಿಟ್ರೆ ಮೊನ್ನೆ ಅವ್ನು ಫೈರಿಂಗ್ ಎಲ್ಲ ಆಯ್ತಲ್ಲ ಮನೆ ಹತ್ರ, ಅವನು ಎಷ್ಟು ಅವನು ಆಗಲೇ ಜೈಲಲ್ಲೇ ಸೂಸೈಡ್ ಮಾಡ್ಕೊಂಬಿಟ್ಟಲ್ಲ ಆಗುತ್ತೆ. ಪ್ರಸಿದ್ಧಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.